ಆಕ್ಟಿವ್ ರೆವಲ್ಯೂಷನರಿಗಳನ್ನ ಎಲ್ಲ ಬಿಜೆಪಿ ಸೇರಿಸ್ಕೊತಾ ಇದ್ದಾರೆ. ಈಗ ಸಾಲ ಸಾಲ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಕ್ವೈಟರ್ ರವಿ ಆಯ್ತು, ಸೈಲೆಂಟ್ ಸುನಿಲ್ ಆಯ್ತು, ಈ ಮತ್ತೆ ಬೆತ್ತಂಗೇರಿ ಶಂಕರ್ ಎಲ್ಲರೂ ಬಿಜೆಪಿ ಸೇರಿಸ್ಕೊಳ್ಳಕ್ ಹೋಗ್ತಾ ಇದ್ದಾರೆ. ಇಲ್ಲ, ಅವ್ರಿಗೆ ಅವ್ರಿಗೆ ಕುಸ್ತಿ ಮಾಡೋ ಜನ ಬೇಕಲ್ಲ, ಕುಸ್ತಿ ಮಾಡೋ ಪಪ್ಪ ಅವ್ರಿಗೆ ಜನ ಇಲ್ಲ ಅಂತ ಕಾಣ್ತದೆ. ಅದಕ್ಕೆ ಕುಸ್ತಿ ಮಾಡ್ಕೊಳ್ಳೋಕ್ಕೆ ಸೇರಿಸ್ಕೊತಾ ಇದ್ದಾರೆ. ಸೇರಿಸ್ಕೊಳ್ಳಿ ಬಿಡಿ, ಒಳ್ಳೇದಲ್ವಾ? ಒಳ್ಳೊಳ್ಳೆ ಮಕ್ಕಳೆಲ್ಲ ಬೇಕಲ್ಲ ಅವ್ರಿಗೆ. ಇಲ್ಲ ಇಲ್ಲ ಇಲ್ಲ, ಅವ್ರಿಗೆಲ್ಲ ಬೇಕು ಅವ್ರಿಗೆಲ್ಲ. ಸಿದ್ಧಾಂತ ಯಾವತ್ತಿದೆ ಬಿ ಜೆ ಪಿಗೆ? ಎಲ್ಲಿದೆ? ಏನು ಸಿದ್ಧಾಂತ ಇದೆ? ಯಾವತ್ತೂ ಸಿದ್ಧಾಂತದ ಬಗ್ಗೆ ಅವ್ರು ಮಾತಾಡ್ತಾ ಇಲ್ಲ. ಭಾವನೆ ಮೇಲೆ, ಭಾವನೆಗೂ ಬದುಕಿಗೂ ವ್ಯತ್ಯಾಸ ಇದೆ. ಅವ್ರೇನಿದ್ರು ಭಾವನೆ ಮೇಲೆ ರಾಜಕಾರಣ ಮಾಡ್ತಾರೆ, ಬದುಕಿನ ಮೇಲೆ ರಾಜಕಾರಣ ಮಾಡಲ್ಲ. ಬದುಕು ಜನರ ಹೊಟ್ಟೆ ತುಂಬಿಸ್ಬೇಕು, ಜನರ ನೋವಿಗೆ ಸಮಸ್ಯೆಗೆ ಬಗೆಹರಿಸ್ಬೇಕು, ಜನರಿಗೆ ಉದ್ಯೋಗ ಕೊಡಬೇಕು, ರೈತರಿಗೆ ಡಬಲ್ ಆದಾಯ ಬರಂಗೆ ಮಾಡಬೇಕು, ಬೆಲೆ ಏರಿಕೆ ನಿಯಂತ್ರಣ ಮಾಡಬೇಕು ಅಂತ ಇಲ್ಲ. ಅವರು ಭಾವನೆ, ಆ ಭಾವನೆ ಮೇಲೆ, ಭಾವನೆಗೂ ಬದುಕಿಗೂ ವ್ಯತ್ಯಾಸ ಇದೆ. ಹಂಗೆ ಅವ್ರೇನಿದ್ರು ಬರೀ ಭಾವನೆ ಮೇಲೆ ರಾಜಕಾರಣ ಮಾಡ್ತಾರೆ, ಅದು ಅವ್ರ ಪಕ್ಷದ ಸಿದ್ಧಾಂತ. ನಮ್ಮ ಸಿದ್ಧಾಂತ ಬದುಕಿನ ಬಗ್ಗೆ. ಪ್ರತಿಯೊಬ್ಬ ಜನರಲ್ಲೂ ಕೂಡ ಜೀವನ ಶಾಂತಿ ಇರಬೇಕು, ನೆಮ್ಮದಿ ಇರಬೇಕು, ಆದಾಯ ಇರಬೇಕು, ಉದ್ಯೋಗ ಇರಬೇಕು ಅಂದು ನಮಗೂ ಅವ್ರಿಗಿರುವಂಥ ಒಂದು ಸಿದ್ಧಾಂತ.